ನಾನು ಅದೆಲ್ಲ ಡೀಟೇಲ್ ಹೇಳಲಿಕ್ಕೆ ಹೋಗೋದಿಲ್ಲ ಅಧ್ಯಕ್ಷ. ಎನ್ ಡಿ ಆರ್ ಎಫ್ದೂ ಒಂದು ರಾಜ್ಯಕ್ಕೆ ಏನು ಕೊಡಬೇಕು ಅಂತಕ್ಕಂಥ ನಿಗದಿ ಆಗಿರುತ್ತೆ ಇಲ್ಲಿ ಅಧ್ಯಕ್ಷರೇ. ಅದರಿಂದ ಇಲ್ಲಿ ನೀವೇನು 4,900 ಕೋಟಿ ನಿರೀಕ್ಷೆ ಮಾಡಿದ್ದೀರಿ ಅದು ಯಾವ ಕಾರಣಕ್ಕೂ ಬರುತ್ತೆ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ತಯಾರಾಗಿಲ್ಲ, ಕೊಡ್ಲಿಕ್ಕೆ ಆಗೋದೂ ಇಲ್ಲ. ಯಾಕೆಂದ್ರೆ ಅವರು ಪ್ರತಿ ವರ್ಷಕ್ಕೆ ಏನು ಕೊಡಬೇಕು ಅನ್ನೋ ನಿಗದಿ ಮಾಡಿಬಿಟ್ಟಿದ್ದಾರೆ. ಅದರಿಂದ ಅಧ್ಯಕ್ಷರೇ ಇಲ್ಲಿ ಕೆಲವು ಬಾರಿ ಈಗ ಹಿಮಾಚಲ ಪ್ರದೇಶದಲ್ಲೋ ಎಲ್ಲೋ ಒಂದು ಬಾರಿ ಭೂಕಂಪ ಆಯಿತು, ಅಂಥ ವಿಶೇಷವಾದಂಥ ಸಂದರ್ಭಗಳಲ್ಲಿ ಕೆಲವು ಬಾರಿ ಕೇಂದ್ರ ಸರ್ಕಾರ ಹೆಚ್ಚಿನ ನೆರವುಗಳನ್ನು ಕೊಟ್ಟಿದ್ದಾರೆ. ಈಗ ಬಿಹಾರದಲ್ಲಿ ಪ್ರತಿ ವರ್ಷವೂ ಪ್ರವಾಹ ಬರೋದನ್ನು ನೋಡ್ತೀವಿ ನಾವು ಮಳೆಗಾಲ ಪ್ರಾರಂಭ ಆದರೆ. ಹಾಗಂತೇಳಿ ಹೆಚ್ಚುವರಿಯಾಗಿ ಅವ್ರಿಗೇನು ಹಣ ಕೊಟ್ಟಿಲ್ಲ, ಅವ್ರಿಗೇನು ಫಿಕ್ಸ್ ಮಾಡಿದ್ದಾರೆ ಅದನ್ನೇ ಕೊಡ್ತಾರೆ. ಅದೆಲ್ಲ ಒಂದು ಭಾಗ ಅಧ್ಯಕ್ಷ. ಇಲ್ಲಿ 2004-05 ನಾವು ಲೆಕ್ಕ ತೆಗೆದ್ರೆ 13-14 ನಮಗೆ ಅಲೋಕೇಶನ್ ಆಗಿದ್ದು ಎಸ್ ಡಿ ಆರ್ ಎಫ್ ಸಿ ಆರ್ ಎಫ್ನಲ್ಲಿ 1,417 ಕೋಟಿ ನಮಗೆ 2004-14 ಕೊಟ್ಟಿದ್ದಾರೆ ಅಧ್ಯಕ್ಷ ಅಲೋಕೇಶನ್. ಸೆಂಟರ್ ಷೇರು 1,063 ಕೋಟಿ ಕೊಟ್ಟಿದ್ದಾರೆ. ಇಲ್ಲಿ 25% ರಾಜ್ಯ ಸರ್ಕಾರದ ಒಂದು ಷೇರ್ ಇದೆ, ಪರ್ಸೆಂಟೇಜ್ ನಾವು ಕೊಡಬೇಕು. 75% ಕೇಂದ್ರ ಸರ್ಕಾರ ಕೊಡ್ತಾರೆ ಎಸ್ ಡಿ ಆರ್ ಎಫ್ಗೆ ಇರ್ತಕ್ಕಂಥದ್ದು ಈ ಮಾರ್ಗಸೂಚಿಗಳ ಅಧ್ಯಕ್ಷ. ಅದೇ ರೀತಿಯಲ್ಲಿ ಎನ್ ಡಿ ಆರ್ ಎಫ್ನಲ್ಲಿ ನಮಗೆ 2004-14 3,655 ಕೋಟಿ ಬಂದಿದೆ. ನಿಮಗೆ ಸ್ವಲ್ಪ ಅನುಭವ ಇರಬೇಕು, ನನಗಿಂತ ಸ್ವಲ್ಪ ನಿಮ್ಗೆ ಅನುಭವ ಇದೆ. ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಕೆಲಸ ಮಾಡಿದ್ದೀನಿ ಆಸ್ ಎ ಫೈನಾನ್ಸ್ ಮಿನಿಸ್ಟರ್ ಅಧ್ಯಕ್ಷ. ನಂತರ 14-24 ಅಧ್ಯಕ್ಷರೇ 5,224 ಕೋಟಿ ಅಲಾಟ್ಮೆಂಟ್ ಕೊಟ್ಟಿದ್ದಾರೆ ಅಲೋಕೇಶನ್ನು ಎಸ್ ಡಿ ಆರ್ ಎಫ್ನಲ್ಲಿ. ಸೆಂಟರ್ ಷೇರು 3,919 ಅಧ್ಯಕ್ಷ. ಇನ್ನು ಎನ್ ಡಿ ಆರ್ ಎಫ್ನಲ್ಲಿ 14-24 12,544 ಕೋಟಿ ನಮಗೆ ಎನ್ ಡಿ ಆರ್ ಎಫ್ನಲ್ಲಿ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ರಿಲೀಸ್ಡ್ ಫ್ರಮ್ ಎನ್ ಡಿ ಆರ್ ಎಫ್ ಆಗಿದೆ, ಬಂದಿದೆ ನಮಗೆ 2023-24 ಬಂದಿರತಕ್ಕಂಥ ಹಣ ಅಧ್ಯಕ್ಷ. ಇಲ್ಲಿ ಅಧ್ಯಕ್ಷರೇ ನಾನು ಯಾತಕ್ಕೆ ಇದನ್ನು ಹೇಳ್ತೀನಿ ಅಂದರೆ ನೀವು 2,000 ರೂಪಾಯಿ ಕೊಟ್ರಿ, 2,000 ರೂಪಾಯಿನಲ್ಲಿ ಆ ರೈತನಿಗೆ ಅವನು ಬೆಳೆದಂಥ ನಷ್ಟಕ್ಕೆ ಅದು ಅದೇನೋ ಗಾದೆ ಮಾತು ಹೇಳ್ತಾರಲ್ಲ ಮಜ್ಜಿಗೆ ಅದೇನೋ ಗಾದೆ ಮಾತು ಅರ್ಕಾಸಿನ ಹೊಟ್ಟೆಗೆ ಅರ್ಕಾಸಿನ ಮಜ್ಜಿಗೆನೇನು ಅಧ್ಯಕ್ಷರು. ಇಲ್ಲಿ ಆ 4,000 ರೂಪಾಯಿ ಹಿಂದಿನ ಸರ್ಕಾರದಲ್ಲಿ ಏನು ಕೊಡ್ತಾ ಇದ್ರು ಅದಾದರೂ ಕೊಟ್ಟಿದ್ರೆ ಸ್ವಲ್ಪ ಉಸಿರಾಡ್ತಿದ್ದೇನೆ ರೈತ, ಅದನ್ನು ನೀವು ತೆಗೆದಾಕಿದ್ರೆ. ಇಲ್ಲಿ ನಾವು ಕೊಟ್ಬಿಟ್ಟಿದ್ದೇವೆ 2,000 ರೂಪಾಯಿನ ಅಂತ ಭಾಳ ಕಷ್ಟಪಟ್ಟು ಹೇಳ್ಕೊಂಡಿದ್ದೀರಿ ಅಧ್ಯಕ್ಷರೇ. ಅದೇ ರೀತಿಯಲ್ಲಿ ಬಹುಶಃ ಈ ನೆಟ್ಟೆರವು ತೊಗರಿ ಬೆಳೆದು ಹಿಂದೆ 2022-23 ಬಜೆಟ್ನಲ್ಲೇ ಘೋಷಣೆ ಮಾಡಿದ್ರು ಅಂತ ಕಾಣಿಸ್ತದೆ ಬಸವರಾಜ ಬೊಮ್ಮಾಯಿ ಸಾಹೇಬರಿಗೆ. ನೆಟ್ಟೆರವದ್ದು ತೊಗರಿ ಬೆಳೆ ನಿಮ್ಮ ಕಾಲದಲ್ಲೇ 240 ಕೋಟಿನ ಏನೋ ರಿಲೀಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರೆ ಆ ದುಡ್ಡಿಗೆ ರಿಲೀಸ್ ಆಗಿರೋದು ಬಹುಶಃ ನನ್ನ ಅಭಿಪ್ರಾಯ ಇದೆ. ಮೊನ್ನೆ ಅಧ್ಯಕ್ಷರೇ ಅದು ಪೂರ್ತಿ ಅವರೇ ಘೋಷಣೆ ಮಾಡಿದ್ದು 240 ಕೋಟಿನೂ ಕೊಟ್ಟಿದ್ದೀವಿ ಅಕೌಂಟ್ ಕೊಟ್ಟಿಲ್ಲ ಅಂತ ಹೇಳ್ತಿಲ್ಲ, ಕೊಟ್ಟಿದ್ದೀರಿ ಅಂತ ಹೇಳ್ತೇವೆ. ನೀವ್ ಈಗ ಕೊಟ್ಟಿದ್ದೀರಿ, ಆ ಘೋಷಣೆ ಮಾಡಿರೋದು ಹಣ ಕೊಡೋದಕ್ಕೆ ಅಷ್ಟು ಚುನಾವಣೆ ಬಂತಲ್ಲ, ಚುನಾವಣೆ ಬಗ್ಗೆ ದುಡ್ಡಿಟ್ಟಿದ್ರೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಅದನ್ನ ಘೋಷಣೆ ಮಾಡಿದ್ರೆ ಕೊಡ್ತೀವಿ ಅಂತ ಚುನಾವಣೆ ಇತ್ತು. ಈಗ ಅದು ಹೇಳಿದ್ ನಾನು ಇರೋದನ್ನ ಹೇಳ್ತೇನೆ, ನಾನೇನು ಹೇಳಿ ಮುಚ್ಚು ಮರೆ ಏನು ಹೇಳಿಲ್ಲ. ಈಗ ಇನ್ನೆಷ್ಟು ಏನಧ್ಯಕ್ಷರೆ? ಇಲ್ಲ ಬೇಗ ಬೇಗ ಮುಗಿಸ್ತೇನೆ ಅಧ್ಯಕ್ಷ. ಇಲ್ಲಿ ಫೈವ್ ಮಿನಿಟ್ಸ್ ಇಲ್ಲ ಇಲ್ಲ ಮುಗಿಸ್ತೇನೆ ಅಧ್ಯಕ್ಷ. ಬಹುಶಃ ನಮ್ಮ ಎಲ್ಲಾ ಸದನ ಸದಸ್ಯರುಗಳಿಗೂ ಸ್ವಲ್ಪ ನಾನು ಸಪೋರ್ಟಿವ್ ಆಗಿ ಹೇಳ್ತಾ ಇದ್ದೀನಿ ಒಂದು ಮಾತು. ನಮ್ಮ ವಿರೋಧ ಪಕ್ಷದ ನಾಯಕರು ಮಾತನಾಡೋದು ಅಧ್ಯಕ್ಷರೇ, ಮೊನ್ನೆ ಇದು ನಮ್ಮ ಸಮಾಜ ಕಲ್ಯಾಣ ಇಲಾಖೆನಲ್ಲಿ 34,580.38 ಕೋಟಿ ಅನುದಾನ ಒದಗಿಸಿದ್ದೇವೆ ಅಂತ ಹೇಳಿದ್ದಾರೆ. ಅದರಲ್ಲಿ ಅದೇನೋ 11,000 ಕೋಟಿ ಇದ್ರ ಕಡೆ ನಿಮ್ಮ ಗ್ಯಾರಂಟಿ ಕಡೆಗೆ ಹಾಕೊಂಡ್ಬಿಟ್ಟಿದ್ರಿ. ಅದ್ ಕೇಳಿದ್ರೆ ನಮ್ಮ ಮಂತ್ರಿಗಳು ಆ ಹಣನ ಆ ದಲಿತ ಸಮಾಜಗಳಿಗೆ ಇಟ್ಟಿದ್ದೇವೆ, ಆ ವರ್ಗಕ್ಕೆ ಕೊಡ್ತಾ ಇದೀವಿ ಅದರಲ್ಲಿ ಅಂತಾರೆ. ಮತ್ತಾಗಿದ್ರು ವಿಶೇಷದಲ್ಲಿಂದ ಬಂತು, ದಲಿತರು ಕೊಡ್ಬೇಕಂದ್ರೆ ದುಡ್ಡಿಟ್ಟಿದ್ದನ್ನ ಆ ಸಮಾಜಗಳಿಗೆ ನಮ್ಮ ಹಿಂದುಳಿದಂತ ಜನಕ್ಕೆ ಅದನ್ನ ತಗೊಂಡ್ ನೀವು ಇಲ್ಲಿ ಕೊಡೋದ್ರೆ ಗೃಹ ಜೊತೆಗೆ ಈ ಗೃಹ ಜೊತೆ ಕೊಡ್ತಿರೋ ಇನ್ಯಾವ 5 ಗ್ಯಾರಂಟಿ ಕೊಟ್ಟಕತ್ತಾ ಇದ್ರು, ಮತ್ತೆ ಅವನ ಹೊಟ್ಟೆ ಮೇಲೆ ಹೊಡೆದ್ರೆ ಈಗ ಅವನಿಗೆ ಕೊಡ್ಬೇಕಾದ ದುಡ್ಡನ್ನು ಚನ್ನಬಸವ ಕೂತ್ಕೊಳ್ಳಿ ಮಾತಾಡ್ಲಿ. ಆಮೇಲೆ ಅಧ್ಯಕ್ಷರ ಈಗ ನಾವು ನಮ್ಮ ಕಾಲದಲ್ಲಿ ನಾವು ಬಹುಶಃ 500-600 ಬೋರ್ವೆಲ್ಗಳು ಕೊಟ್ಟಿದ್ದೀವಿ. ನಾನು ಹಿಂದೆ ಒಂದು ಬಾರಿ ಮುಖ್ಯಮಂತ್ರಿ ಇದ್ದಾಗ, ಈಗ ನೀವು ಬೋರ್ವೆಲ್ಗಳು 7-8 ಕೊಡ್ತೀರಿ, ಆ ಕಾರ್ಗಳು ಅದೇನೋ 2-1 ಕೊಡ್ತೀರಿ. ಒಂದು
ಈಗ ಮತ್ತೆ ಎಲ್ಲಿಂದ ನೀವು ಈ ತರ ಆದ್ರೆ ಶಾಸಕರುಗಳು ನಾವು ಜನಗಳ ಮುಂದೆ ವಿಲಾನ ಆಗ್ಬೇಕು ಇವರೆಲ್ಲ. ಸರ್ ಇನ್ನ ಕೆಲವು ನಿಗಮಗಳಿಗೆ ಜಿಲ್ಲೆಗೆ ಎರಡು ಆಯ್ತು ನೀವು ಮಾತಾಡಿ. ಹಲವಾರು ಸಮಸ್ಯೆ ಜಿಲ್ಲೆಗೆ ಎರಡು ಹಲವಾರು ಸಮಸ್ಯೆಗಳು ಇದರಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನೀವೇ ಕಾನೂನು ತಂದ್ರಿ. ಇವತ್ತು ಏನೋ ಒಂದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇಡ್ತಕ್ಕಂಥ ಹಣ SCP ST Pದು ಅದರಲ್ಲಿ ಏನಾದರೂ ಬೇರೆ ಕಡೆ ಡೈವರ್ಟ್ ಮಾಡಿದ್ರೆ ಅವರಿಗೆ ಶಿಕ್ಷೆಯನ್ನು ವಿಧಿಸ್ತಕ್ಕಂಥ ಕಾನೂನು ನೀವೇ ತಂದ್ರಿ, ನೀವೇ ತಂದಿದ್ದೀರಿ. ಆದರೆ ಇವತ್ತು ನೀವೇ ಅದನ್ನು ವಯಲೇಟ್ ಮಾಡ್ಕೊಂಡು ಕೂತಿದ್ದೀರಿ. ನನ್ನ ಅಭಿಪ್ರಾಯದಲ್ಲಿ ಅಧ್ಯಕ್ಷರೇ ಇನ್ನೂ ಇದು ಮೆಟ್ರೋ ರೈಲು ಇವೆಲ್ಲ ಹೇಳ್ಕೊಂಡಿದ್ದೀರಿ. ಮೆಟ್ರೋದು 2006 ಮೊದಲನೇ ಅಂಥದ್ದು 19 ಕಿಲೋಮೀಟರ್ನಿಂದ ಶುರುವಾಯಿತು. ಅಲ್ಲಿಂದ ನಿರಂತರವಾಗಿ ಬಂದಂಥ ಸರ್ಕಾರಗಳು ಅದು ಮುಂದುವರ್ಸ್ಕೊಂಡು ಹೋಗಿದೆ. ಇದರಲ್ಲೇನು ವಿಶೇಷ ಈ ಸರ್ಕಾರ ಬಂದು ಮಾಡಿರೋದು ಏನಿಲ್ಲ ನನ್ನ ಅಭಿಪ್ರಾಯದಲ್ಲಿ. ಇದೆಲ್ಲ ಬೇರೆ ಇನ್ನೇನು ಹೇಳಕ್ಕೆ ಹೋಗಿದ್ರೆ ಈಗ ಅಧ್ಯಕ್ಷರೇ ಒಂದು ನಮ್ಮ ರಾಜ್ಯದಲ್ಲಿ ಈಗ ಇರ್ತಕ್ಕಂಥದ್ದು ಪ್ರಮುಖವಾಗಿ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಅಂತಕ್ಕಂಥದ್ದು ಇತ್ತೀಚೆಗೆ ಇದು ನಡೀತಾ ಇದೆ ಅಧ್ಯಕ್ಷರೇ. ಅಧ್ಯಕ್ಷರೇ ನಾನು ಹಿಂದೆ ಈಗೊಂದು 7-8 ವರ್ಷದಿಂದ ನೋಡ್ತಾ ಇದ್ದೆ. ಈಗ ಮನಮೋಹನ್ ಸಿಂಗ್ ಅವರು ಮುಖ್ಯ ಪ್ರಧಾನಮಂತ್ರಿಗಳಿದ್ದಾಗ ಮನಮೋಹನ್ ಸಿಂಗ್ ಅವರ ಮನಮೋಹನಾಮಿಕ್ಸ್ ಅಂತಕ್ಕಂಥದ್ದು ಒಂದು ಜಾರಿಯಲ್ಲಿತ್ತು. ಮಾತನಾಡೋರು ಎಕ್ಸ್ಪರ್ಟ್ಗಳು ಫೈನಾನ್ಷಿಯಲ್ ಎಕ್ಸ್ಪರ್ಟ್ಗಳು ಹೇಳೋರು ಮನಮೋಹನಾಮಿಕ್ಸ್ ಅಂತಕ್ಕಂಥದ್ದು ಎಕನಾಮಿಕ್ಸ್ ಬಗ್ಗೆ ಹೇಳೋರು ಹೆಸರಿಟ್ಟಿದ್ರು. ಮೋದಿಯವರು ಬಂದ ಮೇಲೆ ಅದೇನೋ ಮೋದಿನಾಮಿಕ್ಸ್ ಅಂತ ಹೇಳಿ ಅದೊಂದೀಗ ಪ್ರಾರಂಭ ಆಗಿದೆ. ಇನ್ನೊಬ್ಬರು ಇದ್ದರು ಜಪಾನ್ನ ಮಾಜಿ ಪ್ರಧಾನಿ ದಿವಂಗತ ಶಿಂಜೋ ಅಬೆ ಅಂತ ಹೇಳಿ ಅವ್ರ ಕಾಲದಲ್ಲಿ ಅಬೆನಾಮಿಕ್ಸ್ ಅಂತ ಇಟ್ಟಿದ್ರು ಹೆಸರು ಅವರಿಗೆ. ಈಗ ನಮ್ಮ ರಾಜ್ಯದಲ್ಲಿ ಏನು ನಡೀತಾ ಇದೆ ಡೆವಲ್ಯೂಷನ್ ಟ್ಯಾಕ್ಸ್ ಇರ್ಬೋದು ನಮ್ಮ ಕೇಂದ್ರ ಸರ್ಕಾರದ ಮಲ್ತಾಯಿ ಧೋರಣೆ ನಮ್ಮ ರಾಜ್ಯಕ್ಕಾಗಿರೋ ಅನ್ಯಾಯದ ಬಗ್ಗೆ ಈಗೇನು ನಡೀತಾ ಇದೆ ಚರ್ಚೆ. ಬಹುಶಃ ಈಗ ನಾವು ಸಿದ್ದನಾಮಿಕ್ಸನ್ನು ಇವತ್ತು ರಾಜ್ಯಾರಿಗೆ ತರ್ಬೋದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅಧ್ಯಕ್ಷ. ಇಲ್ಲಿ ಇಂಥ ಒಂದು ಜನವಿರೋಧಿ ವಿನಾಶಕಾರಿಯನ್ನು ಹೇಳ್ಕೊಂಡಿದ್ದಾರೆ, ನಾಡದ್ರೋಹಿ ಆರ್ಥಿಕತೆಯನ್ನು ನೋಡ್ತಾ ಇದ್ದೇವೆ ಅಂತ ಹೇಳ್ಕೊಂಡಿದ್ದಾರೆ ಅಧ್ಯಕ್ಷ. ಅಧ್ಯಕ್ಷರೇ ಇಲ್ಲಿ ನನ್ನ ತೆರಿಗೆ ನನ್ನ ಹಕ್ಕು, ನನ್ನ ತೆರಿಗೆ ನನ್ನ ಹಕ್ಕು ಹೇಳಿದ್ದಾರೆ. ದೆಹಲಿಯೂ ಸಹ ಎಲ್ಲ ಶಾಸಕ ಮಿತ್ರರುಗಳು ಹೋಗಿ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಬಗ್ಗೆ ಒಂದು ಧ್ವನಿ ಎತ್ತು ಬಂದಿದ್ದೀರಿ, ಅದಕ್ಕೆ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೇನೆ. ಒಂದು ಕಾಲದಲ್ಲಿ ನನ್ನೀರು ನನ್ನ ಹಕ್ಕು ಅಂತಲೂ ಹೇಳಿದ್ರು. ನಮ್ಮ ನಡಿಗೆ ಕೃಷ್ಣ ಕಡೆಗೆ ಅಂದ್ರೆ ಕೃಷ್ಣ ನಡಿಗೆ ನಿಂತ ಕಡೆಗೆ ಕಾಂಗ್ರೆಸ್ ನಡಿಗೆ ಕೃಷ್ಣ ಕಡೆಗೆ ಅದು ಎಲ್ಲಿದೆ ಕೃಷ್ಣ ಗೊತ್ತಿಲ್ಲ ಈಗ ನನಗೆ. ಅಧ್ಯಕ್ಷ ನನ್ನೀರು ನನ್ನ ಹಕ್ಕು ಅಂತ ಹೇಳಿ ಮೇಕೆದಾಟಿಂದ ಬಂದು ಮೇಕೆದಾಟ ಅಲ್ಲೇ ಇದೆ ನೀರು ಹೋಗೋದು ಹೋಯ್ತಾನೆ ಇದೆ ಕಾವೇರಿ. ಅಧ್ಯಕ್ಷರೇ ಇದು ಒಂದು ಭಾಗ. ಈಗ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ